ಮಲ್ಲಿಕಾರ್ಜುನ್ ಬಿಗಿನಿಂಗ್ ಡೇಸ್ ಬಗ್ಗೆ ಹೇಳ್ಬೋದು. ನಾವು ದಿನಕರ್ ಮಲ್ಲಿಕಾರ್ಜುನ್ ನನಗೆ ಅಷ್ಟೇ, ನಾವು ರಮೇಶ್ ರಮೇಶ್ ಅವರಿಗೆ ಅಷ್ಟೇ ಇದ್ವಿ ನಾವು ಇಷ್ಟ. ಆವಾಗಿಂದ ಮಲ್ಲಿಕಾರ್ಜುನ್ ನಂಗೆ ಚೆನ್ನಾಗಿ ಗೊತ್ತು. ಪ್ರೇಮ ಬರಹವನ್ನು ಯಾವುದೋ ಸಿನಿಮಾದಲ್ಲಿ ಅವ್ರು ದುಡ್ಡು ತೊಗೊಂಡು ಓಡೋದಿತ್ತು, ಆವಾಗ ನಮ್ಮ ಹತ್ರ ಚೆನ್ನಾಗೇ ಇದ್ರು. ಬಟ್ ಅವ್ರು ದುಡ್ಡು ತೊಗೊಂಡು ಹೋದ್ಮೇಲಿಂದ ಎಲ್ಲಿದ್ದಾರೆ ಏನಾಗಿದ್ರು ಇವತ್ತಿಗೂ ಗೊತ್ತಿಲ್ಲ. ಸರ್, ಇನ್ನು ದರ್ಶನ್ ಅವರ ಈ ಒಂದು ಪ್ರಕರಣ ಮುನ್ನೆಲೆಗೆ ಬರ್ತಾ ಇದ್ದಂತೆ, ಅವರ ಹಳೆಯ ಏನು ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ನಾಪತ್ತೆಯಾಗಿರುವಂತಹ ಕೇಸ್ಗಳು ಕೂಡ. ಸೊ ನಾ ಮಲ್ಲಿಕಾರ್ಜುನ್ ಅವರು ಇನ್ನೂ ಕೂಡ ಬದುಕಿದ್ದಾರೆ, ಎಲ್ಲೋ ಗೋವಾದಲ್ಲಿದ್ದಾರೆ, ಸಿನಿಮಾ ಥಿಯೇಟ್ರಿಗೆ ಬಂದಿದ್ರು, ಈ ರೀತಿಯಾದಂತಹ ವಿಚಾರಗಳಲ್ಲೆಲ್ಲ ಹರಿದಾಡ್ತಾ ಇದೆ ಸರ್. ಸೊ ನೀ ಮಲ್ಲಿಕಾರ್ಜುನ್ ಅವರು ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಅಥವಾ ಮಲ್ಲಿಕಾರ್ಜುನ್ ಅವ್ರನ್ನ ಭೇಟಿಯಾಗುವಂಥ ಸಂದರ್ಭಗಳಿತ್ತ? ಇಲ್ಲ ಮೇಡಮ್, ಮಲ್ಲಿಕಾರ್ಜುನ್ ಬಿಗಿನಿಂಗ್ ಡೇಸ್ ಬಗ್ಗೆ ಹೇಳ್ಬೋದು. ನಾನು ಎಮ್ ಎಸ್ ರಮೇಶ್ ಅವರು ಡೈರೆಕ್ಟ್ರು, ಅವ್ರ ಹತ್ರ ನಾವೆಲ್ಲ ಅಸ್ಟೆಂಟು, ನಾನು ದಿನಕರ್ ಮಲ್ಲಿಕಾರ್ಜುನ್ ಅವರು, ನಾನು ಅಸೋಸಿಯೇಟ್ ಡೈರೆಕ್ಟ್ರು ಸ್ವಾಮಿಗೆ, ದಿನಕರ್ ಮಲ್ಲಿಕಾರ್ಜುನ್ ನನಗೆ ಅಸ್ಟೆಂಟು, ನಾವು ಎಮ್ ಎಸ್ ರಮೇಶ್ ಅವ್ರಿಗೆ ಅಸ್ಟೆಂಟ್ಗಳು ನಾವು ಇಷ್ಟು ಜನ. ಆವಾಗಿಂದ ಮಲ್ಲಿಕಾರ್ಜುನ್ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಈಗ ಈ ಏನೋ ಒಂದು ಯಾವುದೋ ಪಿಕ್ಚರು ಪ್ರೇಮ ಬರಹವನ್ನು ಯಾವುದೋ ಸಿನಿಮಾದಲ್ಲಿ ಅವ್ರು ದುಡ್ಡು ತೊಗೊಂಡು ಓಡೋಬಿಟ್ರು. ನಮ್ಮ ಬೃಂದಾವನ ಟೈಮಲ್ಲೂ ಇದ್ದರು ಮಲ್ಲಿಕಾರ್ಜುನ್ ಅವರು, ಆವಾಗ ನಮ್ಮ ಹತ್ರ ಚೆನ್ನಾಗೇ ಇದ್ದರು. ಬಟ್ ಅವ್ರು ದುಡ್ಡು ತೊಗೊಂಡು ಹೋದ್ಮೇಲಿಂದ ಎಲ್ಲಿದ್ದಾರೆ ಏನಾಗಿದ್ದಾರೆ ಇವತ್ತರೂ ಗೊತ್ತಿಲ್ಲ ನನಗೆ. ನಾನೇ ಮೊನ್ನೆ ಟಿ ವಿ ನೋಡಿದೆ, ಗೋವಾದಲ್ಲಿದ್ದಾರೆ, ಮನೆಗೇನಲ್ಲಿ ಲೆಟ್ರ್ ಬರೆದಿದ್ದಾರೆ ಅಂತ ಟಿ ವಿನಲ್ಲಿ ತೋರಿಸಿದ್ರು, ಅದನ್ನು ನೋಡಿದೆ. ಬಟ್ ಆ ವ್ಯಕ್ತಿನ ತೋರಿಸಿಲ್ಲ, ಬರೋ ಲೆಟ್ರ್ ತೋರಿಸಿದ್ದಾರೆ. ನಾವು ನೋಡೋಣ ಹೆಂಗಿದ್ದಾರೆ ಅಂತ ನೋಡೋಕ್ಕೂ ನಾನು ಟಿ ವಿಲಿ ತೋರಿಸ್ತಾ ನೋಡ್ತಾ ಇದ್ದೆ. ಬಟ್ ಆ ವ್ಯಕ್ತಿನ ತೋರಿಸಲಿಲ್ಲ ಮೇಡಮ್. ಅಲ್ಲ ಸರ್, ಲೆಟರ್ ಓಕೆ, ಅವರ ಪಾಸ್ಪೋರ್ಟ್ ಕೂಡ ಟ್ರ್ಯಾಕ್ ಆಗೋದಿಲ್ಲ, ಏನು ಟ್ರಾನ್ಸಾಕ್ಷನ್ಗಳು ಕೂಡ ಇಲ್ಲ, ಐ ಡಿ ಪ್ರೂಫ್ಗಳು ಇಲ್ಲ, ಅಟ್ಲೀಸ್ಟ್ ವಿದೇಶಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಆದರೂ ಇರಬೇಕು. ಸೊ ನಿಜವಾಗ್ಲೂ ನಿಮ್ಗೆ ಅನ್ಸುತ್ತಾ ಸರ್ ಅವ್ರು ಬದುಕಿದ್ದಾರೆ ಅಂತ? ಈ ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್, ಬದುಕಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಂತೀವಿ. ಬದುಕಿರಲಿ, ಚೆನ್ನಾಗಿರಲಿ, ಎಲ್ಲೇ ಇದ್ರೂ ಚೆನ್ನಾಗಿರಲಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋ ಸಹಜ, ದುಡ್ಡು ತೊಗೊಂಡು ಹೋಗಿರ್ಬೋದು ಇಲ್ಲ ಅಂತಲ್ಲ. ನಾಳೆ ದಿನ ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ವಾಪಸ್ ಬರೋ ಥರ ಆಗಲಿ. ಬದುಕಿದ್ದು ಅವರ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಮೇಡಮ್. ಏನಂದರೆ ಈಗ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋಗೋದಾದರೆ, ದರ್ಶನ್ ಅವರೇ ಮಲ್ಲಿಕಾರ್ಜುನ್ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು, ಕೊಲೆ ಆರೋಪ ಅವ್ರ ಮೇಲೂ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಈಗ ಆಗಿರುವ ಪ್ರಕರಣವನ್ನು ನೋಡಿ, ಸೊ ದರ್ಶನ್ ಅವರಿಗೆ ಮಲ್ಲಿಕಾರ್ಜುನ್ ಅವರಿಂದ ಮೋಸ ಆಗಿದೆ, ಹಣದ ವಂಚನೆ ಆಗಿದೆ, ಮ್ಯಾನೇಜರ್ ಆಗಿರೋದ್ರಿಂದ ಸಾಕಷ್ಟು ಕೋಟಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು. ಸೊ ಇದಕ್ಕೂ ಕೂಡ ದರ್ಶನ್ ಅವರನ್ನೇ ನೇರವಾಗಿ ಹೊಣೆ ಮಾಡುವಂಥ ಒಂದು, ಸೊ ಅದಕ್ಕೆ ರೀಓಪನ್ ಆಗಬೇಕು ಅಂತ ಹೇಳಿ ಎಸ್ ಐ ಟಿ ಕೂಡ ಏನು ಕೇಳ್ಕೊಳ್ಳುತ್ತೆ ಅನ್ನುವಂಥ ವಿಚಾರಗಳು ಕೂಡ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ? ಇರ್ಬೋದೇನೋ ಗೊತ್ತಿಲ್ಲ ಮೇಡಮ್. ಯಾಕಂದರೆ ಈಗ ಒಂದು ತಪ್ಪಾದಮೇಲೆ ನೂರಾರು ತಪ್ಪನ್ನ ಹುಡ್ಕೊಳ್ಳೋದು ಸಹಜ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದೇ ರೀತಿ ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸರು ಅಂದರೆ ನಮಗೂ ಹೆಮ್ಮೆ ಇದೆ. ಒಳ್ಳೊಳ್ಳೆ ಕೇಸ್ಗಳನ್ನ ತನಿಖೆ ಮಾಡಿ ಈಚೆಗೆ ತೆಗೆದಿದ್ದಾರೆ ಅದೆಲ್ಲ. ಬಟ್ ಆ ಥರ ಒಂದು ಪ್ರಕರಣ ಆಗಿರಲ್ಲ ಅಂದ್ಕೊತೀನಿ ನಾನು. ಯಾಕಂದರೆ ಅಷ್ಟೊಂದು ಕ್ರೂರತ್ವ ಇರುವಂಥ ವ್ಯಕ್ತಿ ದರ್ಶನ್ ಸರ್ ಅಲ್ಲ. ಯಾಕಂದರೆ ಅಷ್ಟೊಂದು ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರಾಗಿ ಈ ರೀತಿ ಕ್ರೂರ ಭಾವನೆ ಹಿಂದೆಯಿಂದ ಚೂರಿ ಹಾಕೋ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ. ಆ ಘಟನೆಗೂ ಈ ಘಟನೆಗೂ ನನಗೇನು ಸಂಬಂಧ ಇಲ್ಲ ಅನ್ಕೊತೀನಿ ಮೇಡಮ್. ಇನ್ನು ದರ್ಶನ್ ಅವರು ಮತ್ತು ದರ್ಶನ್ ಅವ್ರಿಗೆ ತಿದ್ದು ಹೇಳೋದಕ್ಕೆ ಮುಂಚೆ ಅಂಬರೀಷ್ ಅವರಿದ್ದರು, ಅವರ ಇವತ್ತು ಈ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅಲ್ಲೂ ಕೂಡ. ಸೊ ಅಂಬರೀಷ್ ಅವರು ಇಲ್ಲ ಅನ್ನೋದೇ, ಅಥವಾ ಸಿನಿಮಾ ರಂಗದಲ್ಲಿ ಯಾರು ಇವರನ್ನ ತಿದ್ದಿ ಹೇಳೋರೇ ಇಲ್ಲದಂತಾಗಿದ್ದೆ ಒಂದು ದೊಡ್ಡ ಇದಾಯ್ತ ಇವರ ಈ ರೀತಿಯಾದಂಥ ಒಂದು ಚೇಂಜಸ್ಗೆ? ಇರ್ಬೋದು ಮೇಡಮ್, ಅಂಬರೀಷ್ ಅಣ್ಣ ಇದ್ದರೆ ಕರೆದು ಬುದ್ಧಿವಾದ ಹೇಳಿರೋರು ಹೇಳಿ ಅವರು ಸರಿ ಮಾಡಿರೋದು ಉಂಟು. ಎಷ್ಟೋ ಜನಕ್ಕೆ ದರ್ಶನ್ ಸಹ ಸೇರಿ ಸುಮಾರು ಜನಕ್ಕೆ ಅವರು ಬುದ್ಧಿವಾದ ಹೇಳಿ ಸರಿ ಮಾಡಿದ್ದಾರೆ. ಎಷ್ಟೋ ಪ್ರಕರಣಗಳು ನಾವು ನೋಡಿದ್ದೀವಿ ಆ ಥರದಲ್ಲಿ. ಇದು ಒಂದು ಸೆರೋಗಿರೋದು. ಬಟ್ ಈಗ ಅಂಬರೀಷ್ ಅಣ್ಣ ಇಲ್ಲ ಆ ಜಾಗದಲ್ಲಿ. ಈಗ ಯಾರು ಈಗ ಮುಖ್ಯ ವ್ಯಕ್ತಿ ಅಂತ ನಾವು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಮೇಡಮ್. ಇನ್ನು ಅಭಿಮಾನಿಗಳನ್ನು ನೋಡೋದಾದರೆ, ಸ್ಟಾರ್ ನಟರು ಅಂತ ಹೇಳಿದರೆ ಅವ್ರನ್ನ ಹಿಂಬಾಲಿಸುವಂಥ ಸಾಕಷ್ಟು ಅಭಿಮಾನಿಗಳ ಒಂದು ಗುಂಪೇ ಇರುತ್ತೆ. ಸೊ ದರ್ಶನ್ ಅವ್ರಿಗೆ ದೊಡ್ಡ ಮಟ್ಟಿನ ಫ್ಯಾನ್ ಬೇಸ್ ಇದೆ ಸರ್. ಸೊ ಇವತ್ತು ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇರುವಂಥದ್ದು ದರ್ಶನ್ ಅವರು ಆದಷ್ಟು ಬೇಗ ಬರಲಿ ಅಂತೇಳಿ ಜೈಲು ಬಳಿ ಹೋಗಿ ಕಣ್ಣೀರು ಹಾಕ್ತಾ ಇರುವಂಥವ್ರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಸೊ ಈ ಅಭಿಮಾನಿಗಳಿಗೆ ಈ ರೀತಿಯಾಗಿ ಒಂದು ಪ್ರಕರಣ ಮಾತ್ರವಲ್ಲ, ಪದೇ ಪದೇ ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ಹೇಳಿದರೆ, ಸೊ ಎಲ್ಲೋ ಒಂದು ಕಡೆ ಫ್ಯಾನ್ ಬೇಸ್ ಕೂಡ ಈಗ ಕಡಿಮೆ ಆಗ್ತಾ ಇದೆ, ಎಲ್ಲರೂ ಹೇಳೋದನ್ನು ನಾನು ಕೂಡ ಕೇಳಿದ್ದೀನಿ. ಸೊ ಇದು ಏನನ್ಸುತ್ತೆ ಸರ್, ಒಬ್ಬ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಾರೆ, ಸೊ ಇದ್ರ ಬಗ್ಗೆ ಹೇಳೋದಾದರೆ ನಟನಾಗಿ? ಮೇಡಮ್, ಅಭಿಮಾನಿಗಳು ಪ್ರತಿಯೊಬ್ಬ ಕಲಾವಿದರಿಗೂ ಇರ್ತಾರೆ. ದರ್ಶನ್ ಸರ್ ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ಉಪೇಂದ್ರ ಅವ್ರು ಇರ್ಬೋದು, ಜಗ್ಗೇಶ್ ಅವ್ರು ಇರ್ಬೋದು, ದುನಿಯಾ ವಿಜಿ ಇರ್ಬೋದು, ಯಶ್ ಅವ್ರು ಇರ್ಬೋದು, ಸುಮಾರು ಈಗ ಧ್ರುವ ಸರ್ಜಿ ಇರ್ಬೋದು, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಫ್ಯಾನ್ಸ್ ಫಾಲೋಯಿಂಗ್ ಇರಬೇಕು, ಅದರಲ್ಲಿ ಒಳ್ಳೆಯ ರೀತಿಯಲ್ಲೇ ಇರಬೇಕು, ಯಾರು ಕೆಟ್ಟ ರೀತಿ ಬೆಳೆಸ್ಕೊಬಾರ್ದು. ಎಲ್ಲ ಒಳ್ಳೆ ಥರದಲ್ಲಿ ಅವ್ರವ್ರ ಫ್ಯಾನ್ಸ್ ಅವ್ರವ್ರು ಚೆನ್ನಾಗಿರಬೇಕು. ಈ ಅಭಿಮಾನಿಗಳಿಗೆ ಎಷ್ಟು ಬೇಸರ ನೋವಾಗಿದೆಯೋ ನಮಗೂ ಅಷ್ಟೇ ಬೇಸರ ನೋವಾಗಿದೆ.
ನಾವು ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರೆ, ನಮ್ಮ ಒಬ್ಬ ಹೀರೋಗೆ ಹಿಂಗಾಗಿದೆ ಅಂದಾಗ ನಮಗೂ ಈ ಮನಸ್ಸಿಗೆ ನೋವಾಗುತ್ತೆ, ಖಂಡಿತವಾಗ್ಲೂ ನೋವಾಗುತ್ತೆ ಮೇಡಮ್. ಸರ್, ಇನ್ನು ಆ ಒಂದು ಪ್ರಕರಣ ಕೂಡ ಜಗ್ಗೇಶ್ ಅವರ ಒಂದು ಆಡಿಯೋ ಕೂಡ ವೈರಲ್ ಆಗುತ್ತೆ. ಸೊ ಅದರಲ್ಲಿ ದರ್ಶನ್ ಅವರಿಗೆ ಬೈದಿದ್ದಾರೆ ಅಂತ ಹೇಳಿ ಅವರ ದರ್ಶನ್ ಅಭಿಮಾನಿಗಳು ಅಟ್ಯಾಕ್ ಅನ್ನು ಕೂಡ ಮಾಡ್ತಾರೆ. ಸರ್, ಈ ಪ್ರಕರಣದ ಸಂದರ್ಭದಲ್ಲಿ ಏನಾದರೂ ಮಾತಾಡ್ಕೊಂಡಿದ್ರೆ ಜಗ್ಗೇಶ್ ಮತ್ತೆ ದರ್ಶನ್ ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಇಲ್ಲ ಮೇಡಮ್, ನಾನು ಜಗ್ಗೇಶ್ ಅವರು ದರ್ಶನ್ ಅವರು ಒಟ್ಟಿಗೆ ಇದ್ದಿದ್ದು ನಾನು ನೋಡಿಲ್ಲ, ಎಲ್ಲ ಫಂಕ್ಷನಲ್ಲಿ ನೋಡಿದ್ದೀನಿ ಅಷ್ಟೇ. ಅವರು ಒಟ್ಟಿಗೆ ಶೂಟಿಂಗು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ ಅಗ್ರಜ ಅಂತ. ಬಟ್ ಅವರವರು ಚೆನ್ನಾಗಿದ್ದರು, ಅದೇನು ಫ್ಯಾನ್ಸ್ ಮಧ್ಯೆ ಅದೇನು ಬಂತೋ ಗೊತ್ತಿಲ್ಲ. ಆಮೇಲೆ ಟಿ ವಿಲಿ ಬಂತು, ಟಿ ವಿಲೆಲ್ಲ ಸಾಲ್ವ್ ಆಯಿತು, ಆಮೇಲೆ ಚೆನ್ನಾಗೇ ಇದ್ದಾರೆ ಮೇಡಮ್, ಏನು ತೊಂದರೆ ಇಲ್ಲ. ಸೊ ಕೊನೆಯದಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತೀರಿ ಸರ್? ಖಂಡಿತವಾಗ್ಲು ಮೇಡಮ್, ಈ ರೀತಿ ಪ್ರಕರಣ ಆವರ್ದಾಯಿತು, ಅಚಾನಕ್ಕಾಗಿ ಆಗೋಗ್ಬಿಟ್ಟಿದೆ. ನಾನು ಆ ಭಗವಂತನಲ್ಲಿ ಮನಸಾರೆ ಕೇಳ್ಕೊಂಡಿದ್ದೆ ಅಂದರೆ ಅವ್ರ ತಂದೆ ತಾಯಿಗೆ, ಅವ್ರ ಹೆಂಡತಿಗೆ, ಹೊಟ್ಟೆಯಲ್ಲಿರೋ ಮಗುಗೆ ಆ ಭಗವಂತ ಆ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ, ಅವ್ರು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಓಕೆ ಸರ್, ಇನ್ನು ದರ್ಶನ್ ಅವರು ತುಂಬ ಬೇಸರವಾದಾಗ ಅಥವಾ ತುಂಬ ಖುಷಿಯಾದಾಗ ತುಂಬ ಎಕ್ಸೈಟ್ ಆಗ್ತಾರೆ ಅನ್ನೋ ವಿಚಾರ ಸರ್. ಸೊ ಅದನ್ನು ತುಂಬ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಏನಾದರೂ ಸಿಟ್ಟು ಬಂದರೆ ಫುಲ್ ತೀರಿಸ್ಕೊಂಡು ಬಿಡ್ತಾರೆ ಆ ಸಿಟ್ಟನ್ನು ಅಂತ, ಯಾಕಂದರೆ ಈಗಾಗಿರುವಂಥ ಪ್ರಕರಣ ಕೂಡ ಅದೇ. ಸೊ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳುವಂಥ ವಿಚಾರ ಕೊಲೆಯ ತನಕ ಕೂಡ ಹೋಗಿದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಸರ್, ಸೆಟ್ಟಲ್ಲಿ ಅವ್ರು ಹೇಗಿರ್ತಿದ್ರು ಅಥವಾ ತುಂಬ ಬೇಜಾರಾದಾಗ ಯಾರನ್ನು ಅವರು ಸಂಪರ್ಕ ಮಾಡ್ತಿದ್ರು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಆ ಥರದ ಮನೋಭಾವ ಏನಿಲ್ಲ. ತುಂಬ ಬೇಜಾರಾದಾಗ ಒಬ್ಬರೇ ಸಪ್ರೇಟಾಗಿ ಕುತ್ಕೊಂಬಿಡೋರು, ಕುತ್ಕೊಂಡು ಅವರು ಪಾಡ್ಗೆ ಅವರು ಒಂದು ಅರ್ಧ ಟೀ ಕುಡಿದು ಸಿಗರೇಟ್ ಗಿಗರೇಟ್ ಸೇದ್ಕೊಂಡು ಬಂದುಬಿಡೋರು, ಇಲ್ಲಾಂದರೆ ಒಂದು 10 ನಿಮಿಷ ಗುರುಗಳೇ, ಒಂದು ಅರ್ಧ ಗಂಟೆ ಗುರುಗಳೇ ಅಂತ ಸುಮ್ಮನೆ ಒಂದು ಕಡೆ ಕುತ್ಕೊಂಡಿರೋರು ಅವರು ಅಷ್ಟೇ. ಅದು ಮಾತ್ರ ನಾವು ನೋಡಿದ್ದೀವಿ. ಆಮೇಲೆ ಯಾರನ್ನ ಸಂಪರ್ಕ ಮಾಡ್ತಾಯಿದ್ರು, ಯಾರ ಜೊತೆ ಮಾತಾಡ್ತಾಯಿದ್ರು ನಾನು ನೋಡಿಲ್ಲ ಮೇಡಮ್.